ಜಗತ ಮನೋರಥಾತ್ಮನಃ ನೀನು ಯಾವ ಮನುಷ್ಯನ ಮನಸ್ಸಿನಲ್ಲಿ ಇದ್ದೀಯೋ ಅಂತಹ ಮನುಷ್ಯನು ಪುಣ್ಯವಂತನೇ ಸರಿ ನಾವಿವಾಗ ಸೂರ್ಯಚಂದ್ರರಿಗಿಂತಲೂ ಹೆಚ್ಚಿನ ಸ್ಥಾನವನ್ನ ಪಡ್ಕೊಂಡಿದ್ದೀವಿ ಜಗದೊಡೆಯನಾದಂತಹ ನೀನು ನಮ್ಮನ್ನ ಸನ್ಮಾನ ಮಾಡಿರುವುದರಿಂದ ನಾವು ನಮ್ಮನ್ನ ಶ್ರೇಷ್ಠ ಎಂದೇ ತಿಳ್ಕೊತೀವಿ

ಪ್ರಿಯ ವಿದ್ಯಾರ್ಥಿಗಳೇ ನೀವು ಹಿಂದಿನ ತರಗತಿಯಲ್ಲಿ ಈ ಸಪ್ತರ್ಷಿ ನಾಮಾಗಮನಂ ಎನ್ನುವಂತಹ ಪಾಠದ ಮೂರು ದಿನಗಳ ಕಥೆಯನ್ನ ಕೇಳ್ಕೊಂಡಿದ್ರಿ ಇಂದು ನಾನು ಸಪ್ತರ್ಷಿ ನಾಮಾಗಮನಂ ಎನ್ನುವಂತಹ ಪಾಠದ ನಾಲ್ಕನೆಯ ದಿನದ ತರಗತಿಯನ್ನ ಪ್ರಾರಂಭ ಮಾಡ್ತೇನೆ ಬನ್ನಿ ವಿದ್ಯಾರ್ಥಿಗಳೇ ಇವತ್ತಿನ ಈ ತರಗತಿಯಲ್ಲಿ ಏನೆಲ್ಲ ವಿಚಾರಗಳಿದೆ ಅನ್ನೋದನ್ನ ನೋಡೋಣ ಪುರತಃ ಗಚ್ಚ ಮಹ ವಿದ್ಯಾರ್ಥಿಗಳೇ ಇದುವರೆಗೂ ನೀವು ಈ ಸಪ್ತರ್ಷಿ ನಾಮಾಗಮನಂ ಎನ್ನುವಂತಹ ಮೂರು ದಿನಗಳ ತರಗತಿಯ ಪಾಠವನ್ನ ಕೇಳ್ಕೊಂಡಿದ್ದೀರಾ ಅಂತ ಹೇಳ್ದೆ ಅದ್ರ ಜೊತೆಗೆ ಈ ಮೂರು ದಿನಗಳಲ್ಲಿ ಒಟ್ಟು ಹದಿನೈದು ಶ್ಲೋಕಗಳ ತಾತ್ಪರ್ಯವನ್ನ ನೀವು ಕೇಳ್ಕೊಂಡಿದ್ದೀರಾ ಹಿಂದಿನ ತರಗತಿಯಲ್ಲಿ ಎಲ್ಲಿವರೆಗೆ ಪಾಠ ಆಗಿತ್ತು ಅನ್ನೋದನ್ನ ಒಮ್ಮೆ ಮೆಲುಕು ಹಾಕಿ ಹಿಂದಿನ ತರಗತಿಯನ್ನ ಪ್ರಾರಂಭ ಮಾಡ್ತೇನೆ ಹಿಂದಿನ ತರಗತಿಯಲ್ಲಿ ನೀವು ತಿಳ್ಕೊಂಡಿದ್ರಿ ಯಾವಾಗ ಸಪ್ತರ್ಷಿಗಳ ಜೊತೆಯಲ್ಲಿ ಅರುಂಧತಿಯು ಕೂಡ ಶಿವನು ಮುಂದೆ ಪ್ರತ್ಯಕ್ಷಳಾಗ್ತಾಳೋ ಆಗ ಶಿವನು ಅರುಂಧತಿಯನ್ನು ಹಾಗೂ ಸಪ್ತರ್ಷಿಗಳನ್ನ ಸಮಾನವಾದಂತಹ ಗೌರವದಿಂದ ಕಾಣ್ತಾನೆ ಪತಿವ್ರತೆಯಾದಂತಹ ಅರುಂಧತಿಯನ್ನು ಕೂಡ ಸಮಾನವಾದಂತಹ ಗೌರವದಿಂದ ಕಾಣ್ತಾನೆ ಸಪ್ತರ್ಷಿಗಳನ್ನು ಹಾಗೂ ಅರುಂಧತಿಯನ್ನ ಸಮಾನವಾದಂತಹ ಗೌರವದಿಂದ ಕಾಣುತ್ತಾನೆ ಯಾಕೆಂದರೆ ಈ ಪ್ರಪಂಚದಲ್ಲಿ ಸ್ತ್ರೀ ಮತ್ತು ಪುರುಷ ಅನ್ನೋದು ಮುಖ್ಯ ಅಲ್ಲ ಸಜ್ಜನಿಕೆ ಇರುವಂತಹ ಯಾರದೇ ಗುಣಗಳಾದ್ರೂ ಕೂಡ ಅದು ಅನುಕರಣೀಯವಾಗಿರುತ್ತದೆ ಅಂದ್ರೆ ಎಲ್ಲರೂ ಅನುಸರಿಸುವಂತಹದ್ದಾಗಿರುತ್ತದೆ ಹಾಗಾಗಿ ಅಂತಹ ಮಹನೀಯರುಗಳು ಸಪ್ತರ್ಷಿಗಳು ಹಾಗೂ ಅರುಂಧತಿ ಸಜ್ಜನರ ನಡುವೆಗಳೇ ಅನುಸರಣೀಯವಾಗಿರುತ್ತದೆ ಅಂತಹ ಮಹನೀಯರುಗಳು ಅರುಂಧತಿ ಮತ್ತು ಸಪ್ತರ್ಷಿಗಳು ಅದರ ನಂತರ ಶಿವನು ಯಾವಾಗ ಅರುಂಧತಿಯನ್ನ ನೋಡ್ತಾನೋ ಆಗ ಅವನಿಗೂ ಕೂಡ ತಾನೂ ಕೂಡ ಮದುವೆ ಆಗ್ಬೇಕು ಎನ್ನುವಂತಹ ಒಂದು ಆಸಕ್ತಿ ಉಂಟಾಗುತ್ತೆ ಯಾತಕ್ಕೆ ಅಂದ್ರೆ ಧರ್ಮ ಕಾರ್ಯಗಳಿಗೆ ಧರ್ಮಶಾಸ್ತ್ರಗಳಿಗೆ ತಿಳಿಸಿರುವಂತೆ ಧರ್ಮ ಕಾರ್ಯಗಳಿಗೆ ಸಾಧ್ವಿಯರಾದಂತಹ ಪತ್ನಿಯರು ಬಹಳ ಮುಖ್ಯವಾಗ್ತಾರೆ ಹಾಗಾಗಿ ಶಿವನಿಗೂ ಕೂಡ ಅನ್ನಿಸ್ತಂತೆ ಮನಸ್ಸಲ್ಲಿ ನಾನೂ ಕೂಡ ಮದುವೆ ಆಗಬೇಕು ಎನ್ನುವಂತಹ ಬಯಕೆ ಉಂಟಾಯ್ತಂತೆ ಅದಾದ ನಂತರ ಶಿವನು ಧರ್ಮ ಸಾಧನೆಯ ಕಾರಣದಿಂದಲೂ ಪಾರ್ವತಿಯನ್ನ ಮದುವೆಯಾಗಬೇಕು ಎನ್ನುವಂತಹ ಪ್ರಯತ್ನದಿಂದಿರಲು ತನ್ನ ಹಿಂದಿನ ಅಪರಾಧದಿಂದ ಭಯಗೊಂಡಿದ್ದಂತಹ ಮನ್ಮಥನ ಮನಸ್ಸು ಮತ್ತೆ ಚೇತರಿಸಿಕೊಂಡಿತು ಅಂದ್ರೆ ಪುನಃ ಆ ರೀತಿಯ ತಪ್ಪನ್ನ ನಾನು ಮಾಡಲ್ಲ ಅನ್ನುವಂತಹ ಮನಸ್ಥಿತಿ ಶಿವನಿಗೆ ಬಂದಿತ್ತು ಹಾಗಾಗಿ ಮುಂದೆ ಯಾವಾಗ ಶಿವನು ಸಪ್ತರ್ಷಿಗಳನ್ನ ನೆನಪಿಸ್ಕೊಂಡು ಮನ್ಮಥನ ಮನಸ್ಸು ಮತ್ತೆ ಚೇತರಿಸಿಕೊಂಡಿತು ಅಂತ ಹೇಳ್ತಾರೆ ಅದಾದ ನಂತರ ಯಾವಾಗ ಸಾಂಗ ವೇದಗಳನ್ನ ಪ್ರವಚನ ಮಾಡುತ್ತಿರುವಂತಹ ಸಪ್ತರ್ಷಿಗಳು ಜಗತ್ತಿನ ಒಡೆಯನಾದಂತಹ ಶಿವನನ್ನ ಪೂಜಿಸಿ ಸಂತೋಷಗೊಂಡವರಾಗಿ ಅವರ ಶರೀರವು ಪುಳಕಗೊಂಡಿತಂತೆ ಅಂದ್ರೆ ರೋಮಾಂಚನಗೊಂಡು ಅವರು ಶಿವನಿಗೆ ಈ ರೀತಿಯಾಗಿ ಹೇಳದ್ರಂತೆ ಏನ್ ಹೇಳಿದ್ರಪ್ಪ ಅಂದ್ರೆ ಸ್ವಾಮಿ ನಾವು ಬ್ರಹ್ಮಚರ್ಯಾಶ್ರಮದಲ್ಲಿ ಮಾಡಿರುವಂತಹ ವೇದಾಧ್ಯಯನದ ತಪಸ್ಸು ಗೃಹಸ್ಥಾಶ್ರಮದಲ್ಲಿ ಮಾಡಿರುವಂತಹ ಯಾಗರೂಪದ ತಪಸ್ಸು ಹಾಗೂ ವಾನಪ್ರಸ್ಥಾಶ್ರಮದಲ್ಲಿ ಮಾಡಿರುವಂತಹ ಆದಿ ತಪಸ್ಸು ಎಲ್ಲವೂ ಕೂಡ ಅಂದ್ರೆ ಈ ರೀತಿಯ ಮೂರು ತಪಸ್ಸುಗಳು ಕೂಡ ಇಂದು ಪರಿಪಕ್ವವಾದಂತಹ ಫಲವನ್ನ ಕೊಟ್ಟಿವೆ ಅಂತ ಶಿವನಲ್ಲಿ ಹೇಳ್ತಾರೆ ಯಾರು ತಪ್ತರ್ಷಿಗಳು ಎನ್ನುವಲ್ಲಿಗೆ ಹಿಂದಿನ ದಿನದ ಪಾಠವನ್ನ ಕೇಳ್ಕೊಂಡಿದ್ರಿ ಮಕ್ಳೆ ಇಂದಿನ ಪಾಠವನ್ನ ನೋಡೋಣ ಮುಂದೆ ಹದಿನಾರನೆಯ ಶ್ಲೋಕ ತಪ್ತರ್ಷಿಗಳ ಮುಂದುವರೆದ ಮಾತು ಶಿವನಿಗೆ ಏನೇನ್ ಹೇಳ್ತಾರೆ ಅನ್ನುವಂತಹ ಮಾತುಗಳನ್ನ ನೋಡೋಣ ಯದಧ್ಯಕ್ಷಣ ಜಗತಾಮ್ ವಯಮಾರೋಪಿತ ಸ್ವಯ ಮನೋರಥಸ್ಯ ವಿಷಯಂ ಮನೋ ವಿಷಯ ಮಾತ್ಮನಃ ಅಂತ ಹೇಳ್ತಾರೆ ಎಂತ ಸುಂದರವಾದ ಶ್ಲೋಕ ನೋಡಿ ಹದಿನಾರನೆಯ ಶ್ಲೋಕ ಇದರ ಅರ್ಥವನ್ನು ನೋಡೋಣ ಸ್ವಾಮಿ ಪ್ರಪಂಚದ ಒಡೆಯನಾಗಿರುವಂತಹ ನೀನು ನಮ್ಮನ್ನ ಸ್ಮರಿಸಿರುವುದನ್ನ ನಾವು ಮನಸ್ಸಿನಲ್ಲಿಯೂ ಕೂಡ ಸ್ಮರಿಸಲು ಸಾಧ್ಯವಿಲ್ಲ ಮನಸ್ಸಿನಿಂದಲೂ ಕೂಡ ಆಲೋಚಿಸಲು ಸಾಧ್ಯವಿಲ್ಲ ಜಗದೊಡೆಯನಾದಂತಹ ನಿನ್ನಂತಹ ಪರಶಿವನು ನಮ್ಮನ್ನು ಸ್ಮರಿಸಿರುವುದು ನಮ್ಮ ಮನಸ್ಸಿನಿಂದಲೂ ನಾವು ಆಲೋಚಿಸಲು ಕೂಡ ಸಾಧ್ಯವಿಲ್ಲ ಅಂತ ಹೇಳಿ ಹೇಳ್ತಾರೆ ಆದರೂ ನೀನು ನಮ್ಮನ್ನ ಸ್ಮರಿಸಿ ಶಿವನಾದ ನೀನು ಜಗದೊಡೆಯನಾದ ನೀನು ನಮ್ಮನ್ನ ಸ್ಮರಿಸಿ ನಿನ್ನ ಮನಸ್ಸೆಂಬ ಉತ್ತಮವಾದಂತಹ ಸ್ಥಾನದಲ್ಲಿ ನಮ್ಮನ್ನ ಇರಿಸಿದ್ದೀಯೆ ಅಂತ ಹೇಳ್ತಾರೆ ಯಾರು ಸಪ್ತರ್ಷಿಗಳು ಅರ್ಥ ಆಗ್ತಿದೆ ಅಲ್ವ ಮಕ್ಳೆ ಪ್ರಪಂಚದ ಸ್ವಾಮಿಯಾದಂತಹ ನೀನು ನಮ್ಮನ್ನ ಸ್ಮರಿಸಿರುವುದು ನಮಗೆ ಊಹಿಸಲು ಕೂಡ ಅಸಾಧ್ಯವಾದಂತಹ ವಿಚಾರವಾಗಿದೆ ಅಂತ ಅದರಲ್ಲಿ ಪರಶಿವನಾದಂತಹ ಜಗದೊಡನೆ ಆದಂತಹ ನೀನು ನಮ್ಮನ್ನ ಸ್ಮರಿಸಿರುವುದರಿಂದ ನೀನು ನಮ್ಮನ್ನ ನಿನ್ನ ಮನಸ್ಸಿನಲ್ಲಿ ಉತ್ತಮವಾದಂತಹ ಸ್ಥಾನಕ್ಕೆ ಏರಿಸಿದಂತಾಗಿದೆ ಅಂತ ಹೇಳ್ತಾರೆ ಅರ್ಥ ಆಗ್ತಿದೆ ಅಲ್ವ ಮಕ್ಕಳೇ ಈ ಶ್ಲೋಕದ ತಾತ್ಪರ್ಯ ನೀನು ನಮ್ಮನ್ನ ಸ್ಮರಿಸಿ ನಿನ್ನ ಮನಸ್ಸಿನಲ್ಲಿ ನಮ್ಮ ಸ್ಥಾನವನ್ನ ಮೇಲೇರಿಸಿದ್ದೀಯೆ ಅಂತ ಹೇಳ್ತಾರೆ ಅರ್ಥ ಆಯ್ತಲ್ವಾ ಮಕ್ಕಳೇ ಈ ಶ್ಲೋಕ ಮುಂದಿನ ಶ್ಲೋಕಕ್ಕೆ ಹೋಗೋಣ ಪುರತಃ ಗಚ್ಚಾಮಹ ನಂತರ ಹದಿನೇಳನೆಯ ಶ್ಲೋಕ ಯ ಚೇತಸಿ ವರ್ತೆ ತಾ ಸಾಬ್ರಹ್ಮ ಯೋ ನೇರ್ಯ ಸ್ತವ ಚೇತಸಿ ವರ್ತತೆ ಅಂತ ಹೇಳ್ತಾರೆ ಏನ್ ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ ಸಪ್ತರ್ಷಿಗಳು ಹೇಳ್ತಾರೆ ಶ್ಲೋಕದ ಅರ್ಥವನ್ನ ನೋಡೋಣ ಮಕ್ಳೇ ನೀನು ಯಾವ ಮನುಷ್ಯನ ಮನಸ್ಸಿನಲ್ಲಿ ಇದ್ದೀಯೋ ಅಂತಹ ಮನುಷ್ಯನು ಪುಣ್ಯವಂತನೆ ಸರಿ ಅಂತ ಹೇಳ್ತಾರೆ ಈ ಶ್ಲೋಕದಲ್ಲಿನು ಯಾರ ಮನಸ್ಸಿನಲ್ಲಿ ನೀನಿದ್ದೀಯೋ ಯೇತಸಿ ವರ್ತೇತಾ ಸಾರಹ ನೀನು ಯಾರ ಮನಸ್ಸಿನಲ್ಲಿ ಇದ್ದೀಯೋ ಅಂತಹ ಮನುಷ್ಯನು ಪುಣ್ಯವಂತನು ಮತ್ತು ಆತನು ಪುಣ್ಯವಂತರಲ್ಲಿ ಶ್ರೇಷ್ಠನು ಅಂತ ಹೇಳ್ತಾರೆ ಏನಂತಾರೆ ಪುಣ್ಯವಂತರಲ್ಲಿ ಶ್ರೇಷ್ಠನು ಕಿಂ ಪುನರ್ಬ್ರಹ್ಮಯೋನೇರ್ಯ ತವ ಚೇತಸಿ ವರ್ತತೆ ಆದರೆ ವೇದಗಳ ಸೃಷ್ಟಿಗೆ ಕಾರಣಕರ್ತನಾಗಿರುವಂತಹ ನಿನ್ನ ಮನಸ್ಸಿನಲ್ಲಿ ಯಾರಿದ್ದಾರೆ ಎನ್ನುವುದನ್ನ ಅದರ ಬಗ್ಗೆ ಹೇಳುವುದಾದ್ರೂ ಏನಿದೆ ಅಂತ ಹೇಳ್ತಾರೆ ನಿನ್ನ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರ ಬಗ್ಗೆ ಹೇಳುವುದೇನಿದೆ ಅಂತ ಹೇಳ್ತಾರೆ ಸಪ್ತರ್ಷಿಗಳು ಶಿವನಿಗೆ ಹೇಳ್ತಾ ಇರೋದು ಅಂದ್ರೆ ನಿನ್ ನೀನು ಯಾರನ್ನ ಸ್ಮರಿಸ್ಕೊಳ್ತೀಯೋ ಅವರೇ ಬಹಳ ಶ್ರೇಷ್ಠರು ಪುರುಷರಲ್ಲಿ ಶ್ರೇಷ್ಠರು ಅದಾದ ನಂತರ ವೇದಗಳ ಸೃಷ್ಟಿಗೆ ಕಾರಣನಾಗಿರುವಂತಹ ನಿನ್ನ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರ ಬಗ್ಗೆ ಹೇಳುವುದೇನಿದೆ ಅಂದ್ರೆ ಜಗದೊಡೆಯನಾದಂತಹ ನಿನಗೆ ಎಲ್ಲವೂ ಗೊತ್ತಿದೆ ನೀನು ಯಾರನ್ನ ಸ್ಮರಿಸ್ಕೊಳ್ತೀಯೋ ಅವರೇ ಪುಣ್ಯವಂತರು ಅವರೇ ಪುರುಷರಲ್ಲಿ ಶ್ರೇಷ್ಠರು ನಿನ್ನ ಮನಸ್ಸಿನಲ್ಲಿ ಯಾರಿದ್ದಾರೆ ವೇದಗಳ ಸೃಷ್ಟಿಗೆ ಕಾರಣೀಭೂತ ನೀನು ನಿನ್ನ ಮನಸ್ಸಿನಲ್ಲಿ ಯಾರಿದ್ದಾರೆ ಅನ್ನೋದನ್ನ ತಾನೆ ಹೇಳಕ್ಕಾಗತ್ತೆ ಅಂದ್ರೆ ಹೇಳುವುದಾದರೂ ಏನಿದೆ ಅಂತ ಹೇಳ್ಬಿಟ್ಟು ಸಪ್ತರ್ಷಿಗಳು ಶಿವನಿಗೆ ಹೇಳ್ತಾ ಇದ್ದಾರೆ ಅನ್ನೋದು ಈ ಶ್ಲೋಕದ ತಾತ್ಪರ್ಯವಾಗಿದೆ ಮಕ್ಕಳೇ ಅರ್ಥ ಆಯ್ತಲ್ವ ಈ ಶ್ಲೋಕ ಈ ಶ್ಲೋಕದ ತಾತ್ಪರ್ಯ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಮುಂದಿನ ಆ ಶ್ಲೋಕಕ್ಕೆ ಹೋಗೋಣ ಹದಿನೆಂಟನೆಯ ಶ್ಲೋಕ ಪುರತಃ ಗಚ್ಚಾಮಹ ಮುಂದಿನ ಶ್ಲೋಕ ಸತ್ಯಮರ್ಕ ಸೋಮಾಚ ಪರಮಧ್ಯಾಸ್ಮಹೇ ಪದಂ ಅದ್ಯ ತು ತಾಭ್ಯಾಂ ಈ ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ ಸಪ್ತರ್ಷಿಗಳು ಅನ್ನೋದನ್ನು ನೋಡೋಣ ಯಾವಾಗ ಜಗತ್ತಿನ ಒಡೆಯನಾಗಿರುವಂತಹ ಶಿವನು ಸಪ್ತರ್ಷಿಗಳನ್ನ ನೆನೆಸ್ಕೊಂಡು ಆಗ ಸಪ್ತರ್ಷಿಗಳು ಹೇಳ್ತಾರೆ ನಾವಿವಾಗ ಸೂರ್ಯ ಚಂದ್ರರಿಗಿಂತಲೂ ಆದಂತಹ ಸ್ಥಾನವನ್ನ ಪಡ್ಕೊಂಡಿದ್ದೀವಿ ಯಾಕೆಂದ್ರೆ ಅಂದ್ರೆ ಜಗದೊಡೆಯನಾದ ಶಿವ ನೀನು ನಮ್ಮನ್ನ ನೆನೆಸ್ಕೊಂಡಿರೋದ್ರಿಂದ ನಾವಿವಾಗ ಯಾವ ಸ್ಥಾನಕ್ಕಿಂತ ಹೆಚ್ಚಿನ ಸ್ಥಾನದಲ್ಲಿದ್ದೀವಿ ಸೂರ್ಯ ಚಂದ್ರರಿಗಿಂತಲೂ ಕೂಡ ಶ್ರೇಷ್ಠವಾದಂತಹ ಸ್ಥಾನದಲ್ಲಿದ್ದೇವೆ ಆದರೆ ಈಗ ನೀನು ನಮ್ಮನ್ನು ಸ್ಮರಿಸಿ ಅನುಗ್ರಹ ಮಾಡಿರುವುದರಿಂದ ಇನ್ನು ಉತ್ತಮ ಸ್ಥಾನಕ್ಕೆ ನಾವು ಏರಿದ್ದೇವೆ ಅಂತ ಹೇಳ್ತಾರೆ ಏನಂತಾರೆ ಇನ್ನು ಉತ್ತಮ ಸ್ಥಾನಕ್ಕೆ ನಾವು ಏರಿದ್ದೇವೆ ಅದ್ಯತು ತು ಚೈತರ ಸ್ಮರಣ ಅನುಗ್ರಹ ಅಥ್ವ ಅಂತ ಹೇಳ್ತಾರೆ ಈಗ ನೀನು ನಮ್ಮನ್ನ ಸ್ಮರಿಸಿ ಅನುಗ್ರಹಿಸಿರುವುದರಿಂದ ನಾವು ಇನ್ನೂ ಉತ್ತಮ ಸ್ಥಾನಕ್ಕೆ ಏರಿದಂತವರಾಗಿದ್ದೇವೆ ಅಂತ ಹೇಳ್ತಾರೆ ಅರ್ಥ ಆಗ್ತಿದೆ ಅಲ್ವಾ ಮಕ್ಳೇ ಈ ಶ್ಲೋಕದ ಒಟ್ಟಾರೆ ತಾತ್ಪರ್ಯ ಅಂದ್ರೆ ಸಪ್ತರ್ಷಿಗಳು ಶಿವನಿಗೆ ಹೇಳ್ತಾ ಇದ್ದಾರೆ ಏನಂತ ಹೇಳ್ತಾ ಇದ್ದಾರೆ ನೀನು ನಮ್ಮನ್ನ ಸ್ಮರಿಸಿರುವುದರಿಂದ ನಾವು ಈಗ ಸೂರ್ಯಚಂದ್ರರಿಗಿಂತಲೂ ಹೆಚ್ಚಿನ ಸ್ಥಾನದಲ್ಲಿದ್ದೇವೆ ಆದರೆ ಈಗ ನೀನು ನಮ್ಮನ್ನು ಸ್ಮರಿಸುವ ಅನುಗ್ರಹ ಮಾಡಿರುವುದರಿಂದ ಅದಕ್ಕಿಂತಲೂ ಹೆಚ್ಚಿನ ಸ್ಥಾನವನ್ನ ನಾವು ಹೊಂದಿದ್ದೇವೆ ಅದಕ್ಕಿಂತಲೂ ಉತ್ತಮವಾದಂತಹ ಸ್ಥಾನವನ್ನ ನಾವು ಏರಿದ್ದೇವೆ ಅಂತ ಹೇಳಿ ಸಪ್ತರ್ಷಿಗಳು ಶಿವನಿಗೆ ಹೇಳ್ತಾ ಇದ್ದಾರೆ ಅರ್ಥ ಆಯ್ತಲ್ವ ಮಕ್ಕಳೇ ಈ ಶ್ಲೋಕದ ತಾತ್ಪರ್ಯ ಮುಂದಿನ ಶ್ಲೋಕಕ್ಕೆ ಹೋಗೋಣ ನಾನು ಶ್ಲೋಕದ ಅರ್ಥವನ್ನ ಎರಡೆರಡು ಸತಿ ನಿಮಗೆ ಹೇಳ್ತಾ ಇದ್ದೀನಿ ಬಿಡಿಸಿ ಹಾಗಾಗಿ ನೀವು ಈ ಶ್ಲೋಕದ ಅರ್ಥಗಳನ್ನ ಸರಿಯಾಗಿ ತಿಳ್ಕೊಳ್ಳಿ ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ ಅರ್ಥ ಆಯ್ತಾ ಮುಂದಿನ ಶ್ಲೋಕಕ್ಕೆ ಹೋಗೋಣ ಹತ್ತೊಂಬತ್ತನೆಯ ಶ್ಲೋಕ ಪುರತಃ ಗಚ್ಚಾಮ ನಂತರ ಆತ್ಮನಂ ಮಾತ್ಮನಂ ಮಾಹೇ ವಯಂ ಪ್ರಾಯ ಪ್ರತ್ಯಯಮಾಧತ್ತೆ ಸ್ವಗುಣೇಶು ಉತ್ತಮ ಅಂತ ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ ಹತ್ತೊಂಬತ್ತನೇ ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ ನೋಡೋಣ ಸಪ್ತರ್ಷಿಗಳು ಶಿವನಿಗೆ ಎಲೆ ಜಗದೊಡೆಯನಾದಂತಹ ಶಿವನೇ ನೀನು ನಮ್ಮನ್ನು ಸನ್ಮಾನಿಸಿರುವುದರಿಂದ ಏನು ಸನ್ಮಾನ ಮಾಡಿರುವುದರಿಂದ ನಾವು ಶ್ರೇಷ್ಠರೆಂದೇ ತಿಳಿಯುತ್ತೇವೆ ಎಂತಹ ಒಳ್ಳೆಯ ಮಾತನ್ನ ಹೇಳಿದ್ದಾರೆ ನೋಡಿ ನಿನ್ನಂತಹ ಪರಮಾತ್ಮನೇ ನಮ್ಮನ್ನ ಸನ್ಮಾನ ಮಾಡಿರೋದ್ರಿಂದ ನಾವು ಶ್ರೇಷ್ಠರೆಂದೇ ಭಾವಿಸುತ್ತೇವೆ ಅಂದ್ರೆ ನಾವು ಶ್ರೇಷ್ಠರೆಂದೇ ತಿಳಿಯುತ್ತೇವೆ ಯಾತಕ್ಕೋಸ್ಕರ ಅಂದ್ರೆ ಉತ್ತಮರಾದವರು ನಮ್ಮನ್ನ ಸನ್ಮಾನ ಮಾಡಿರುವುದರಿಂದ ನಾವು ಗುಣಶಾಲಿಗಳೆಂಬುದು ನಿಶ್ಚಿತವಾಗುತ್ತದೆ ಅಂತ ಹೇಳ್ತಾರೆ ಏನಂತ ಹೇಳ್ತಾರೆ ಉತ್ತಮರಾದವರು ನಮ್ಮನ್ನ ಸನ್ಮಾನ ಮಾಡಿರೋದ್ರಿಂದ ನಾವು ಕೂಡ ಗುಣಶಾಲಿಗಳೆಂಬುದು ತಿಳಿದು ಬರುತ್ತದೆ ಅರ್ಥ ಆಯ್ತಲ್ವಾ ಮಕ್ಕಳೇ ಈ ಶ್ಲೋಕದ ತಾತ್ಪರ್ಯವನ್ನ ನೋಡೋಣ ಜಗದೊಡೆಯನಾದಂತಹ ನೀನು ನಮ್ಮನ್ನ ಸನ್ಮಾನ ಮಾಡಿರೋದ್ರಿಂದ ನಾವು ನಮ್ಮನ್ನ ಶ್ರೇಷ್ಠ ಎಂದೇ ತಿಳ್ಕೊತೀವಿ ಯಾವುದಕ್ಕೋಸ್ಕರವಾಗಿ ಅಂದ್ರೆ ಯಾವಾಗ ಉತ್ತಮರಾದಂತಹ ಜನರು ನಮಗೆ ಸನ್ಮಾನವನ್ನ ಮಾಡ್ತಾರೋ ಆಗ ನಾವು ಕೂಡ ಉತ್ತಮರೇ ಎಂದು ನಿಶ್ಚಯವಾಗುತ್ತದೆ ಅಂದ್ರೆ ನಾವುಗಳು ಕೂಡ ಗುಣಶಾಲಿಗಳು ಎಂದೇ ನಿರ್ಧಾರವಾಗುತ್ತೆ ಯಾಕೆಂದ್ರೆ ಉತ್ತಮ ಜನರಿಂದ ಸನ್ಮಾನ ಮಾಡಿಸ್ಕೊಳ್ಳೋದು ಬಹಳ ಕಷ್ಟ ಅವರಲ್ಲಿ ಒಳ್ಳೆಯ ಗುಣಗಳು ಮಾತ್ರ ಉತ್ತಮರಾದಂಥವರು ಸನ್ಮಾನವನ್ನ ಮಾಡ್ತಾರೆ ಅನ್ನೋದನ್ನ ಈ ಶ್ಲೋಕದ ಮುಖಾಂತರ ನಾವು ತಿಳ್ಕೋಬಹುದು ಹಾಗಾಗಿ ಸಪ್ತರ್ಷಿಗಳು ಅವರನ್ನು ಅವರೇ ಶ್ರೇಷ್ಠರು ಎಂದು ತಿಳ್ಕೋತಾರೆ ಯಾಕೆಂದ್ರೆ ಜಗದೊಡೆಯನಾದಂತಹ ಶಿವನೇ ಇವರುಗಳನ್ನ ಸನ್ಮಾನ ಮಾಡಿರೋದ್ರಿಂದ ಈ ಶ್ಲೋಕದ ತಾತ್ಪರ್ಯ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಮಕ್ಕಳೇ ಮುಂದಿನ ಶ್ಲೋಕಕ್ಕೆ ಹೋಗೋಣ ಪುರತಃ ಆಗಮ ಮುಂದಿನ ಶ್ಲೋಕ ಅಥಮೌಲಿ ಗತಸ್ಯೆಂಧೋ ವಿಷದೆ ದಶನಾಂ ಶುಭಿ ಉಪಚಿತ್ವನ್ ಪ್ರಭಾಂ ತನ್ವೀಂ ಪ್ರತ್ಯಹ ಪರಮೇಶ್ವರ ಅಂತ ಹೇಳ್ತಾರೆ ಇಪ್ಪತ್ತನೆಯ ಶ್ಲೋಕ ಮಕ್ಕಳ ಇದು ಈ ಶ್ಲೋಕದ ತಾತ್ಪರ್ಯವನ್ನ ನೋಡೋಣ ಯಾವಾಗ ಜಗದುಡನಾದಂತಹ ಶಿವನು ಇಷ್ಟೊತ್ತು ಸಪ್ತರ್ಷಿಗಳ ಮಾತನ್ನ ಕೇಳ್ಕೊಂಡು ನಂತರ ಆತನು ಮಾತನಾಡಲು ಪ್ರಾರಂಭಿಸ್ತಾನೆ ಯಾವಾಗ ಶಿವ ಮಾತನಾಡಲು ಪ್ರಾರಂಭಿಸ್ತಾನೋ ಆಗ ಶಿವನ ಹಲ್ಲುಗಳ ಕಾಂತಿಯಿಂದ ಶಿವನ ತಲೆ ಮೇಲಿರುವಂತಹ ಶಿವನ ತಲೆಯ ಮೇಲಿರುವಂತಹ ಚಂದ್ರನ ಕಲೆಯ ಅಲ್ಪ ಕಾಂತಿಯು ಕೂಡ ಹೆಚ್ಚಾಯಿತು ಅಂತ ಹೇಳ್ತಾರೆ ಅರ್ಥ ಆಗ್ತಿದೆ ಅಲ್ವ ಮಕ್ಕಳೇ ಈ ಶ್ಲೋಕದ ತಾತ್ಪರ್ಯ ನಿಮ್ಗೆಲ್ಲ ಅರ್ಥ ಆಯ್ತು ಅಂತ ಭಾವಿಸ್ತೇನೆ ಇಲ್ಲಿಗೆ ಸಪ್ತರ್ಷಿ ನಾಮಾಗಮನಂ ಎನ್ನುವಂತಹ ಪಾಠ ಮುಕ್ತಾಯವಾಗಿದೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವಂತೆ ಹಾಗಾಗಿ ಶ್ಲೋಕಗಳೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಿದ್ದೀನಿ ಮಕ್ಕಳೇ ಇಂದಿನ ಶ್ಲೋಕದ ತಾತ್ಪರ್ಯವನ್ನ ಒಮ್ಮೆ ಹಾಕೋಣ ಯಾವಾಗ ಜಗದೊಡೆಯನಾದಂತಹ ಶಿವನು ಸಪ್ತರ್ಷಿಗಳನ್ನ ಸ್ಮರಿಸ್ಕೋತಾನೋ ಆಗ ಸಪ್ತರ್ಷಿಗಳು ಏನ್ ಹೇಳ್ತಾರಪ್ಪ ಅಂದ್ರೆ ಶಿವನೇ ನಾವು ಬ್ರಹ್ಮಚರ್ಯದಲ್ಲಿ ಹಾಗೂ ಗೃಹಸ್ಥಾಶ್ರಮದಲ್ಲಿ ಹಾಗೂ ವಾನಪ್ರಸ್ಥಾಶ್ರಮದಲ್ಲಿ ಮಾಡಿರುವಂತಹ ಎಲ್ಲ ತಪಸ್ಸಿನ ಫಲಗಳು ಇವತ್ತು ಪರಿಪಕ್ವವಾಗಿ ಫಲವನ್ನ ಕೊಟ್ಟಿವೆ ಯಾಕೆ ಅಂದ್ರೆ ಜಗದೊಡೆಯನಾದಂತಹ ಸೃಷ್ಟಿಗೆ ಕಾರಣನಾದಂತಹ ನೀನು ನಮ್ಮನ್ನ ಸ್ಮರಿಸಿಕೊಂಡಿರುವುದೇ ಇಲ್ಲಿ ಬಹಳ ಮುಖ್ಯವಾಗಿದೆ ಹಾಗಾಗಿ ನೀನು ನಮ್ಮನ್ನ ಸ್ಮರಿಸಿಕೊಂಡಿರುವುದು ಕೂಡ ನಮಗೆ ಕಲ್ಪನೆಗೂ ಕೂಡ ಸಿಗ್ತಾ ಇಲ್ಲ ಅಂದ್ರೆ ನಮ್ಗೆ ಆಲೋಚಿಸಲು ಕೂಡ ಆಗ್ತಿಲ್ಲ ಆದರೂ ಕೂಡ ನೀನು ನಮ್ಮನ್ನು ಸ್ಮರಿಸಿ ನಿನ್ನ ಮನಸ್ಸೆಂಬ ಉನ್ನತವಾದಂತಹ ಸ್ಥಾನಕ್ಕೆ ನಮ್ಮನ್ನು ಏರಿಸಿದ್ದೀಯೆ ಅಂತ ಹೇಳ್ತಾರೆ ಸಪ್ತರ್ಷಿಗಳು ಅದಾದ ನಂತರ ಅದಾದ ನಂತರ ಹೇಳ್ತಾರೆ ನೀನು ಯಾವ ಮನುಷ್ಯನ ಮನಸ್ಸಿನಲ್ಲಿದ್ದೀಯೋ ಅವನು ನಿಜವಾಗಲೂ ಕೂಡ ಪುರುಷ ಶ್ರೇಷ್ಠನು ವೇದಗಳ ಸೃಷ್ಟಿಗೆ ಕಾರಣನಾದಂತಹ ನಿನ್ನ ಮನಸ್ಸಿನಲ್ಲಿ ಯಾರಿದ್ದಾರೆ ಎಂಬುದನ್ನು ಹೇಳುವುದಾದರೂ ಏನಿದೆ ಅಂತ ಹೇಳ್ತಾನೆ ನಿನ್ನ ಮನಸ್ಸಿನಲ್ಲಿ ಶಿವನೇ ಯಾರಿದ್ದಾರೆ ಎಂಬುದನ್ನ ಹೇಳುವುದಾದರೂ ಏನಿದೆ ಅಂತ ಹೇಳ್ತಾರೆ ಅನಂತರ ಅವ್ರು ಏನ್ ಹೇಳ್ತಾರಪ್ಪ ಸಪ್ತರ್ಷಿಗಳು ಈಗ ನೀನು ನಮ್ಮನ್ನ ಸ್ಮರಿಸಿ ಈ ರೀತಿ ಸನ್ಮಾನವನ್ನ ಮಾಡಿರೋದ್ರಿಂದ ಸೂರ್ಯ ಚಂದ್ರನಿಗಿಂತಲೂ ಹೆಚ್ಚಿನ ಸ್ಥಾನವನ್ನ ಪಡ್ಕೊಂಡಿದ್ದೀವಿ ನೀನು ನಮ್ಮನ್ನ ಸನ್ಮಾನಿಸಿರುವುದರಿಂದ ನಾವುಗಳು ನಮ್ಮನ್ನ ಶ್ರೇಷ್ಠರೆಂದೇ ಭಾವಿಸುತ್ತೇವೆ ಯಾಕೆ ಉತ್ತಮರಾದಂತಹ ಮನುಷ್ಯರು ನಮ್ಮನ್ನ ಸ್ಮರಿಸಿದ್ದಾರೆ ಅಂತ ಅಂದ್ರೆ ನಾವು ಕೂಡ ಗುಣಶಾಲಿಗಳೆಂದು ಇದರಿಂದ ನಮಗೆ ನಿಶ್ಚಯವಾಗುತ್ತದೆ ಅಂದ್ರೆ ಉತ್ತಮರಾದಂತಹ ಜನರು ಉತ್ತಮರಾದಂತವರನ್ನೇ ಸನ್ಮಾನ ಮಾಡ್ತಾರೆ ಹಾಗಾಗಿ ಉತ್ತಮರಾದಂತವರ ಬಳಿಯಿಂದ ನಾವು ಸನ್ಮಾನವನ್ನ ಮಾಡಿಸ್ಕೊಂಡಿರೋದ್ರಿಂದ ನಾವುಗಳು ಗುಣಶಾಲಿಗಳೆಂದೇ ನಮ್ಮನ್ನ ನಾವು ನಿಶ್ಚಯಿಸ್ಕೊಳ್ತೇವೆ ಅಂತ ಹೇಳ್ತಾರೆ ಯಾರು ಸಪ್ತರ್ಷಿಗಳು ಅದಾದ ನಂತರ ಸಪ್ತರ್ಷಿಗಳು ಆಡಿದ ಎಲ್ಲ ಮಾತುಗಳನ್ನ ಕೇಳಿಕೊಂಡಂತಹ ಶಿವ ಕಟ್ಟಕಡೆಗೆ ಶಿವನು ಇಪ್ಪತ್ತನೇ ಶ್ಲೋಕದಲ್ಲಿ ಶಿವನು ಮಾತನಾಡಲು ಪ್ರಾರಂಭಿಸ್ತಾನೆ ಯಾವಾಗ ಶಿವನು ಮಾತನಾಡಲು ಪ್ರಾರಂಭಿಸಿದನು ಆಗ ಶಿವನ ಹಲ್ಲಿನ ಕಾಂತಿಯು ಶಿವನ ತಲೆಯ ಮೇಲಿರುವಂತಹ ಚಂದ್ರನ ಕಲೆಯ ಅಲ್ಪ ಕಾಂತಿಯನ್ನ ಕೂಡ ಹೆಚ್ಚು ಮಾಡಿತು ಅಂತ ಹೇಳಿ ಈ ಕೊನೆಯ ಶ್ಲೋಕದಲ್ಲಿ ತಿಳಿಸಿದ್ದಾರೆ ಮಕ್ಕಳೇ ಹಾಗಾಗಿ ಇವತ್ತಿನ ಈ ಪಾಠದ ಸಾರಾಂಶ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಇಲ್ಲಿಗೆ ಸಪ್ತಶ್ರೀ ನಾಮಾಗಮನಂ ಎನ್ನುವಂತಹ ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವಂತಹ ಎಲ್ಲ ಶ್ಲೋಕಗಳು ಕೂಡ ಮುಕ್ತಾಯವಾಗಿದೆ ಮಕ್ಕಳೇ ಈ ಪಾಠ ನಿಮಗೆಲ್ಲ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸಿದ್ದೇನೆ ಪ್ರಿಯ ವಿದ್ಯಾರ್ಥಿಗಳೇ ಪರೀಕ್ಷಾ ಉದ್ದೇಶದಿಂದ ಈ ಪಾಠ ಬಹಳ ಮುಖ್ಯ ಈ ಪಾಠದಿಂದ ನಿಮಗೆ ಹತ್ತು ಅಂಕಗಳ ಪ್ರಶ್ನೆ ಮೂರು ಅಂಕಗಳ ಪ್ರಶ್ನೆ ಹಾಗೂ ಐದು ಅಂಕಗಳ ಪ್ರಶ್ನೆ ಕಡ್ಡಾಯವಾಗಿ ಬಂದೇ ಬರುತ್ತೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ನೋಟ್ಸ್ನ ಕೂಡ ನಮ್ಮ ಕಡೆಯಿಂದ ಪ್ರೊವೈಡ್ ಮಾಡ್ತಾ ಇದ್ದೀವಿ ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲೂ ಕೂಡ ಹಾಗಾಗಿ ನಿಮ್ಮ ಆಯ್ಕೆ ಯಾವುದಿದೆಯೋ ಅದರಲ್ಲಿ ನೀವು ಉತ್ತರವನ್ನು ಬರೀಬಹುದು ಬಹಳ ಮುಖ್ಯವಾಗಿರುವಂತಹ ಪಾಠ ಪರೀಕ್ಷಾ ಉದ್ದೇಶದಿಂದ ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಮುಂದಿನ ತರಗತಿಗಳಲ್ಲಿ ಮುಂದಿನ ಪಾಠಗಳೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ಧನ್ಯವಾದ ಶುಭ ದಿನ